ಕರ್ನಾಟಕ ಡ್ರಗನ್ ಮತ್ತೆ ಲಾಜಿಸ್ಟಿಕ್ ವೇರ್ ಹೌಸಿಂಗ್ ಸೊಸೈಟಿಯಲ್ಲಿ ಇವತ್ತು 80 ಕೋಟಿಯಷ್ಟು ಇವತ್ತು ಹಗರಣ ಆಗಿದೆ ಅಂತ ಹೇಳಿ ಇವತ್ತು ನಾವು ದಾಖಲೆಗಳ ಮುಖಾಂತರ ಇವತ್ತು ತೋರಿಸ್ತಾ ಇದ್ದೀವಿ ಡಾಕ್ಟರ್ ಸುಧಾಕರ್ ಅವರು ಆಪರೇಷನ್ ಕಮಲ ಭಾಗ 2 ರ ಉತ್ಪನ್ನ ಇವರು ಸೋ ಒಂದು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಆದರೆ ಅಷ್ಟು ಶೀಘ್ರದಲ್ಲೇ ಇವತ್ತು ಒಂದು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ ಇವತ್ತು ನಿಮಗೆ सरकारी आस्पत्र सरकारी आस्पत्र प्रयोगालय के इक्विपमेंट्स बेकागित्तु अदर ओंदु टेंडर प्रक्रियेयल्लि याव्याव रीतिया ओंदु हगरण माडिदारे अंत हेळि इवत्तु नावु एक्सपोज माडिदीवि मोदलनेयदागि निमगे हेळोके होद्रे सेमी आटो बयोकेमिस्ट्री अनलैजर अंत हेळि 1201 संख्येयल्लि बेकागित्तु इवत्तु अगप्पे अन्नो ओंदु कंपनी इवत्तु कर्नाटकदल्लि 86000 क्के ओंदोंदु इक्विपमेंट गे इवत्तु अवरु खरीदि माड्ता इद्दारे इदे कंपनी ಇಲ್ಲಿ ಕರ್ನಾಟಕದಲ್ಲಿ ಹಳೆ ಟೆಂಡರ್ ಕರೆದಾಗ 59900 ಗೆ ಇವರು ಕೊಟ್ಟಿದ್ರು ಕೋಟೇಷನ್ ಕೇರಳದಲ್ಲಿ ಇದೇ ಕಂಪನಿ ಬರಿ 55460 ರೂಪಾಯಿ ಮಾತ್ರನೇ ಕೊಟ್ಟಿದೆ ಬರಿ ಒಂದು ಇಕ್ವಿಪ್ಮೆಂಟ್ ಅಲ್ಲಿ ಇವರು 3.6 ಕೋಟಿಯಷ್ಟು ದುಡ್ಡನ್ನ ಮಾಡಿದ್ದಾರೆ ಎರಡನೇದು ಫುಲ್ಲಿ ಆಟೋಮೇಟೆಡ್ ಬಯೋಕೆಮಿಸ್ಟ್ರಿ ಅನಲೈಜರ್ ಅಂತ ಹೇಳಿ 171 ನಂಬರ್ ಬೇಕಾಗಿತ್ತು ಅಗಪೆ ಕಂಪನಿಗೆ 990000 ಒಂದೊಂದು ಇಕ್ವಿಪ್ಮೆಂಟ್ ಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಆದ್ರೆ ಮೈಂಡ್ರಿ ಅಂತ ಒಂದು ಕಂಪನಿ ಇದೇ ನಮ್ಮ ಕರ್ನಾಟಕದಲ್ಲಿ 545000 ಕೋಟೇಷನ್ ಗೆ ಕೊಟ್ಟಿತ್ತು ಇದರಲ್ಲಿ 7.5 ಕೋಟಿ ಅಷ್ಟು ಹಗರಣ ಬರಿ ಈ ಒಂದು ಇಕ್ವಿಪ್ಮೆಂಟ್ ಅಲ್ಲಿ ಮಾಡಿದ್ದಾರೆ ಇನ್ನೊಂದು ಪಾರ್ಟ್ ಸೆಲ್ ಹೆಮಟಾಲಜಿ ಸೆಲ್ ಸೆಂಟರ್ ಅಲ್ಲಿ ಸಿಸ್ಮೆಕ್ಸ್ ಅಂತ ಒಂದು ಕಂಪನಿಗೆ ಇದೇ ಕಂಪನಿ ಲಾಸ್ಟ್ ಟೆಂಡರ್ ಪ್ರಕ್ರಿಯೆಯಲ್ಲಿ 2019 ರ ನವೆಂಬರ್ ಟೈಮ್ ಅಲ್ಲಿ 153000 ಕ್ಕೆ ಒಂದು ಇಕ್ವಿಪ್ಮೆಂಟ್ ಇತ್ತು ಆದರೆ ಇವಾಗ ಅವರು ಸಿಗ್ತಾ ಇರೋದು 325000 ಡಿಫರೆನ್ಸ್ ನೋಡಿದ್ರೆ 20 ಕೋಟಿ 55 ಲಕ್ಷ ರಷ್ಟು ಹೆಚ್ಚುವರಿ ದುಡ್ಡನ್ನ ಈ ಕಂಪನಿಗೆ ಇವರು ಕೊಟ್ಟಿದ್ದಾರೆ ಇದಾದ ಮೇಲೆ ಹೆಮಟಾಲಜಿ ಸೆಲ್ ಕೌಂಟರ್ 165 ನಂಬರ್ ಇದೆ ಸಿಸ್ಮೆಕ್ಸ್ ಕಂಪನಿಗೆ ಕೊಟ್ಟಿದ್ದಾರೆ ಇದೇ ಸಿಸ್ಮೆಕ್ಸ್ ಕಂಪನಿ ಕೇರಳದಲ್ಲಿ 460200 ರೂಪಾಯಿ ಕೊಟ್ಟಿದೆ ಆದರೆ ಕರ್ನಾಟಕದಲ್ಲಿ 835000 ಕೊಟ್ಟಿದೆ ಇಲ್ಲಿ 6.18 ಕೋಟಿಯಷ್ಟು ಹೆಚ್ಚುವರಿ ದುಡ್ಡು ಮಾಡಿದೆ ಟೋಟಲ್ ಆಗಿ 80 ಕೋಟಿ ಹತ್ತತ್ರ ಈ ಪ್ರಾಜೆಕ್ಟ್ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಸುಮಾರು 40 ಕೋಟಿ ಹೆಚ್ಚುವರಿ ದುಡ್ಡನ್ನ ಇವರು ಈ ಕಂಪನಿಗಳಿಗೆ ಹೆಲ್ಪ್ ಆಗೋ ತರ ಮಾಡಿದ್ದಾರೆ ಸೋ ಡಾಕ್ಟರ್ ಸುಧಾಕರ್ ಅವರೇ ಈ ಹೆಚ್ಚುವರಿ ದುಡ್ಡು 40 ಕೋಟಿ ದುಡ್ಡು ನಿಮ್ಮ ಮನೆ ಬಾಕ್ಲಿಗೆ ಬರ್ತಾ ಇದೆಯಾ ಇವತ್ತು ಅಗಪೆ ಆಗಿರಲಿ ಸಿಸ್ಮೆಕ್ಸ್ ಆಗಿರಲಿ ಯಾವುದೇ ರೀತಿಯಾದ ಒಂದು ಅನುಭವ ಇಲ್ಲದೆ ಇರೋ ಕಂಪನಿಗಳಿಗೆ ಇವತ್ತು ಈ ತರ ಟೆಂಡರ್ ಪ್ರಕ್ರಿಯೆಗಳನ್ನ ಕೊಟ್ಟು ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರನ ಡಾಕ್ಟರ್ ಸುಧಾಕರ್ ಅವರು ಕರ್ನಾಟಕದ ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ದಾರೆ ಸೋ ಈ ಒಂದು ದಾಖಲೆಗಳನ್ನು ನಾವು ಇವತ್ತು ಲೋಕಾಯುಕ್ತ ಆಗಿರಲಿ ಎಸಿಬಿ ಆಗಿರಲಿ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ತೀನಿ ಸುಧಾಕರ್ ಅವರೇ ಡಾಕ್ಟರ್ ಆಗೋದು ಅಷ್ಟು ಈಜಿ ಅಲ್ಲ ಒಂದು ಡಾಕ್ಟರ್ ಅನ್ನೋ ಹೆಸರಲ್ಲಿ ನೀವು ಒಂದು ನೈತಿಕತೆ ಒಂದು ನೈತಿಕ ಹೊಣೆ ಹೊತ್ತು ನೀವು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಆಗ್ರಹ ಮಾಡುತ್ತೆ ಹೈಕೋರ್ಟ್ ನಲ್ಲಿ ಈಗ ಅದು ಕೇಸ್ ಇದೆ ಅವರು ಏನಾದರೂ ಅಲಿಗೇಷನ್ ಮಾಡೋದಿದ್ರೆ ಇನ್ನ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಟೆಂಡರ್ ಅಂತಿಮ ಆಗಿಲ್ಲ ಅದರಲ್ಲಿ ಇನ್ನ ಭ್ರಷ್ಟಾಚಾರ ಎಲ್ಲಿಂದ ಬಂತು ಟೆಂಡರ್ ಅಲ್ಲಿ ಸ್ಕೋಪ್ ನ ನಾವು ಜಾಸ್ತಿ ಮಾಡಿದೀವಿ ಆಸ್ಪತ್ರೆಗಳನ್ನ ಮ್ಯಾಪೆ ಮಾಡಿರಲಿಲ್ಲ ಹಿಂದೆ ಇವತ್ತು ಇಡೀ ರಾಜ್ಯದ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಮ್ಯಾಪ್ ಮಾಡಿದೀವಿ ಒಬ್ಬ ಆಂಬ್ಯುಲೆನ್ಸ್ ಅಲ್ಲಿ ಯಾರಾದರೂ ಫೋನ್ ಮಾಡಿದ್ರೆ ಆ ಆಂಬ್ಯುಲೆನ್ಸ್ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗಬೇಕಾಗಿತ್ತು ಪೇಷಂಟ್ ಈಗ ನಾವೇನು ಮಾಡಿದೀವಿ ಯಾರಿಗಾದರೂ ಹೃದಯದ ಸಂಬಂಧಿಸಿರುವಂಥ ಕಾಯಿಲೆ ಇದ್ದರೆ ಅವರು ಹತ್ತಿರದಲ್ಲಿರ್ತಕ್ಕಂಥ ಹೃದಯಕ್ಕೆ ಸೀಮಿತವಾಗಿ ಕೆಲಸ ಮಾಡುವಂಥ ಚಟುವಟಿಕೆಗಳನ್ನು ಚಿಕಿತ್ಸೆಯನ್ನು ಕೊಡುವಂಥ ಆಸ್ಪತ್ರೆಯಲ್ಲಿದೆ ಅಥವಾ ಉತ್ತಮವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಆಸ್ಪತ್ರೆ ಯಾವುದಿದೆ ಅದಕ್ಕೆ ತಗೊಂಡು ಹೋಗಬೇಕು ಈ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮನಗಂಡು ತಾಂತ್ರಿಕ ಸಲಹಾ ಸಮಿತಿ ಇದೆ ಇಸ್ರೋನ ನಿರ್ದೇಶಕರು ನಿಮ್ಯಾನ್ಸ್ನ ನಿರ್ದೇಶಕರು ಐಐಟಿ ಐಐಎಂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಅದೇ ರೀತಿ ಟೆಂಡರ್ ಸ್ಕ್ರೂಟಿನೈಸಿಂಗ್ ಕಮಿಟಿಗೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಮತ್ತು ಸೀನಿಯರ್ ಡೆವಲಪ್ಮೆಂಟ್ ಕಮಿಷನರ್ ಅದೇ ರೀತಿ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಮತ್ತು ಐಟಿ ಬಿಟಿ ಸೆಕ್ರೆಟರಿ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅಪರ ಮುಖ್ಯ ಈ ರೀತಿಯ 7-8 ಜನ ರಾಜ್ಯದ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತ ಸಮಿತಿ ಮಾಡಿದಾಗ ತಪ್ಪಾಗಲಿಕ್ಕೆ ಅವಕಾಶ ಇದೆಯಾ ಹಾಗಾಗಿ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇದರ್ ಅಲಿಗೇಷನ್ಸ್ ಐ ಆಮ್ ವೆರಿ ಫೋಕಸ್ಡ್ ನನ್ನ ರಾಜ್ಯದ ಜನರಿಗೆ ನಾನು ಆರೋಗ್ಯ ಸಚಿವನಾದ ಮೇಲೆ
ಉತ್ತಮವಾಗಿರ್ತಕ್ಕಂಥ ಏನು ಅಂತಿಮವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಅಂತ ಹೇಳ್ತೀವಲ್ಲ, ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ಆರೋಗ್ಯ ಸೇವೆ ಸಿಗಬೇಕಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನಿಗೆ ಸಿಗಬೇಕು, ಪ್ರತಿಯೊಬ್ಬ ಬಡವನಿಗೆ ಸಿಗಬೇಕು. ಇದರಲ್ಲಿ ನಾನು ರಾಜಿ ಆಗೋ ಪ್ರಶ್ನೆ ಇಲ್ಲ, ಯಾವ ಕಾನೂನಲ್ಲಾದರೂ ನಾನು ಎದುರಿಸ್ಲಿಕ್ಕೆ ನಾನು ಸಿದ್ಧ ಇದ್ದೀನಿ, ಯಾಕೆಂದರೆ ನೈತಿಕವಾಗಿ ನಾನು ಸರಿಯಾಗಿದ್ದೀನಿ.